ಜನ ಇರೋದು ಅದಕ್ಕೆಲ್ಲ ಮೇಡಮ್, ದುಡ್ಡು ಇಸ್ಕೊಳ್ಳೋದು ಬರೀ ಓಟ್ ಹಾಕೋದು ಅಷ್ಟೇ, ಬರೀ ಏನು ಮನುಷ್ಯತ್ವದಿಂದ ಯಾರು ಓಟ್ ಹಾಕಲ್ಲ, ಬರೀ ದುಡ್ಡು ಇಸ್ಕೊಳ್ಳೋದು ಓಟ್ ಹಾಕೋದು ಅಷ್ಟೇ. ತಪ್ಪು ಅನಿಸ್ತದೆ, ಸುಮ್ಮನೆ ಆಮಿಷ ಹುಡ್ತಾರೆ ಅಷ್ಟೇ, ಇದು ಯಾವುದು ಸರಿ ಇಲ್ಲ. ಈ ಆಡಳಿತ ಇರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ನೋಡಿ ಮೇಡಮ್, ಆಸೆಗಳನ್ನ ತೋರಿಸಿ ವ್ಯಾಮೋಹಕ್ಕೆ ಬಲಿಯಾಗಬಾರ್ದು. ಜನ ಇರೋದು ಅದಕ್ಕೆಲ್ಲ ಮೇಡಮ್, ದುಡ್ಡು ಇಸ್ಕೊಳ್ಳೋದು ಬರೀ ಓಟ್ ಹಾಕೋದು ಅಷ್ಟೇ, ಬರೀ ಏನು ಮನುಷ್ಯತ್ವದಿಂದ ಯಾರು ಓಟ್ ಹಾಕಲ್ಲ, ಬರೀ ದುಡ್ಡು ಇಸ್ಕೊಳ್ಳೋದು ಓಟ್ ಹಾಕೋದು ಅಷ್ಟೇ. ನ್ಯಾಯ ಬಗ್ಗೆ ಓಟ್ ಹಾಕ್ಬೇಕು, ದುಡ್ಡು ಇಸ್ಕೊಳಕ್ಕೆ ಹೋಗ್ಬಾರ್ದು, ದುಡ್ಡುಗೆಲ್ಲ ಆಸೆ ಪಡಬಾರ್ದು ಮೇಡಮ್. ನಾನು ಹೇಳೋದು ಅಷ್ಟೇ. ಅವ್ರ ಪಾಪ ಅವ್ರಿಗೇನು ಗೊತ್ತಾಗಲ್ಲ, ಇಸ್ಕೊಂಡೇ ಇಸ್ಕೋತಾರೆ ಪಾಪ, ಅವ್ರಿಗೆ ವಿಧಿ ಇಲ್ಲ, ಅವ್ರಿಗೆ ಏನು ಕೊಟ್ಟರೆ ಇಸ್ಕೊಳ್ಳೇಬೇಕು. ಅವ್ರಿಗೆ ಈ ಎಲೆಕ್ಷನ್ ರಾಜಕೀಯದವ್ರಿಗೆಲ್ಲ ಏನಾಗಿದೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ಓ ಇದು ಕೊಟ್ಟರೆ ಇದು ಯೂಸ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಮೇಡಮ್. ಮೋದಿ ಇದ್ರೇ ಒಳ್ಳೇದು ಮೇಡಮ್, ಯಾರಿದ್ರು ಚೆನ್ನಾಗಿ ದೇಶ ಉದ್ಧಾರ ಆಗಲ್ಲ ಮೇಡಮ್. ಮೋದಿ ಒಬ್ಬ ಇದ್ರೇ ಕೆಲಸಗಳು ಚೆನ್ನಾಗಿ ಮಾಡ್ತಾರಲ್ಲ ಮೇಡಮ್, ಎಲ್ಲ ಒಳ್ಳೇದಾಗುತ್ತೆ, ಪ್ರತಿಯೊಂದು ಕೆಲಸ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರಲ್ಲ, ಅದರಿಂದ ಏನು ಬರೀ ಸ್ಕ್ಯಾಮ್ ಅವ್ರದ್ದು, ಇನ್ನೇನು ಬೇಟ್ರಿ, ಅದು ಬಿಟ್ಟರೆ ಬೇರೆ ಏನಾಗಿದೆ ಮೇಡಮ್? ಇದೆಲ್ಲ ತಪ್ಪು ಅನಿಸ್ತದೆ, ಸುಮ್ಮನೆ ಆಮಿಷ ಹುಡ್ತಾರೆ ಅಷ್ಟೇ, ಇದು ಯಾವುದು ಸರಿ ಇಲ್ಲ. ಏನೇನು ಶಾಶ್ವತ, ಈಗ ಮನೆ ಇಲ್ದವ್ರಿಗೆ ಮನೆ ಕೊಡೋದು, ಓಲ್ಡ್ ಏಜ್ ಪೆನ್ಷನ್ಗಳು, ಬೇಕಾದಷ್ಟು ಓಲ್ಡ್ ಏಜ್ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೆಯದು. ಈಗ ಅವರಿಗೆ ಸ್ಕೂಲ್ ಮಕ್ಕಳಿಗಾಗಿ ಒಂದು ಬಸ್ಗಳು ಫ್ರೀ ಬಿಡೋದು, ಈಗ ಯಾಕಂದರೆ ಈಗ ಬೆಂಗಳೂರಲ್ಲಿಯೂ ಸಮಸ್ಯೆ ಶುರುವಾಗಿದೆ, ಕರ್ನಾಟಕದಲ್ಲಿ ಎಲ್ಲ ಕಡೆ ಶುರುವಾಗಿದೆ ಮಕ್ಕಳೇ. ಹೌದು, ಇತ್ತೀಚೆಗೆಲ್ಲ ಬುದ್ಧಿವಂತರಾಗಿದ್ದಾರೆ ಅವ್ರೇನೋ, ತಾತ್ಕಾಲಿಕ ಹೋಗಿ ಏನೋ ಕೊಡ್ತಾರೆ ಅಂತೇಳಿ, ಏನೋ ಫ್ರೀ ಬಸ್ಸು ಅದು ಇದು ಅಕ್ಕಿ ಕೊಡ್ತಾರೆ. ಮೊದಲೇ ನಮಗೆ ಅಕ್ಕಿ ಎಷ್ಟೋ ಜಾಸ್ತಿ ಬರ್ತಾಯಿತ್ತು, ಇವಾಗ ಇರೋದು ಇಲ್ಲ, ದುಡ್ಡು ಇಲ್ಲ, ಯಾವುದೂ ಇಲ್ಲ, ಯಾವ ಸಬ್ಸಿಡಿ ಇಲ್ಲ, ಯಾವುದೂ ಇಲ್ಲ. ಸದ್ಯ ಮೊದಲು ಬಿ ಜೆ ಪಿ ಸರ್ಕಾರನೇ ಒಳ್ಳೆಯದು. ನಾವು ನೋಡಿದಂಗೆ ಬೆಂಗಳೂರಲ್ಲಿ ಒಂದು ರೋಡ್ ಚೆನ್ನಾಗಿರಲಿಲ್ಲ, ಬಿ ಜೆ ಪಿ ಸರ್ಕಾರ ಮಾಡೋದಾಗಲಿದ್ದ ಸಿಮೆಂಟ್ ರೋಡ್ಗಳು ಬೆಂಗಳೂರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ, ಈ ಬೆಂಗಳೂರಲ್ಲಿ ಓಡಾಡೋಕ್ಕೆ ಆಗ್ತಿರಲಿಲ್ಲ. ನಾವು ಕಂಡಂಗೆ ಈ ಮಾರಾಣಿ ಕಾಲೇಜ್ ರೋಡು ಎಲ್ಲ ಈ ಬೆಂಗಳೂರು ಫುಲ್ಲು ಇಂಪ್ರೂವ್ ಆಗಿದೆ, ಸಿಮೆಂಟ್ ರೋಡು ಇದೆಲ್ಲ ಬಿ ಜೆ ಪಿ ಕಾಲದಿಂದಲೇ ಆಗಿರೋದು, ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಯಾವುದರಲ್ಲಿ ಕಾಂಗ್ರೆಸ್ಸಲ್ಲಿ ಸಮರ್ಥ ನಾಯಕರಿದ್ದರೆ ಅವರಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ನೋಡಿ, ಹಿನ್ನೆಲೆ ಅವರು ಹಿಂದುಗಡೆ ಇರ್ತಾರಲ್ಲ, ಎಂಥ ಸಮರ್ಥ ಇರೋನೋ ಅವ್ರ ಲೈನಿಗೆ ಕರ್ಕೊತಾರೆ. ಆದರೆ ಅವ್ರು ಹೇಳಿದ ಮಾತ್ರ ಕೇಳಬೇಕಾಗುತ್ತೆ, ಯಾರೇ ಸಮರ್ಥ ನಾಯಕರು ಬಂದರೆ ಅವ್ರನ್ನ ಸರಿಯಾದ ರೀತಿ ಆಡಳಿತ ಮಾಡೋಕ್ಕೆ ಬಿಡಲ್ಲ. ಅದರಿಂದ ದಯವಿಟ್ಟು ಯಾರು ಸಮರ್ಥರಿದ್ರು ಅವ್ರು ಬಿಡೋಕ್ಕಾಗಲ್ಲ, ಒಬ್ಬರು ಏನು ಮಾಡೋಕ್ಕಲ್ಲ. ಇಲ್ಲಿ ಮೋದಿಯಿಂದ ಇರೋರಲ್ಲ ತುಂಬ ಸಮರ್ಥರಾಗಿರೋರು. ಇವತ್ತು ನಾನೊಂದು ಯೂಟ್ಯೂಬ್ ನೋಡಿದೆ, ಅವರು ಗುಜಾರಿಲಾಲ್ ನಂದ ಅಂತೇಳಿ, ಆಗಿನ ಕಾಲದಲ್ಲಿ ಪಿ ವಿ ನರಸಿಂಹರಾವ್ ಇದ್ರಲ್ಲ, ಆಗಿನ ಕಾಲದಲ್ಲಿ ಅವರು ರೈತರ ಸಂಘದ ಇದು ಮಿನಿಸ್ಟರ್ ಆಗಿದ್ದರು ರೈತರು. ಅವೆಲ್ಲ ಯಾವುದಿಲ್ಲ ಮೇಡಮ್, ಒಂದು ಕುಕ್ಕರ್ ಕೊಟ್ಟರೆ 2 ತಿಂಗಳು ಸರಿ ಇರುತ್ತೆ, 6 ತಿಂಗಳು ಸೀರೆ ಸರಿ ಇರುತ್ತೆ. ಆ ಕುಕ್ಕರ್ ಇದು ಸರಿಯಲ್ಲ ಅನ್ಸುತ್ತೆ. ಈ ಆಡಳಿತ ಇರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ಮೋದಿ ಬಂದ್ರೇನೆ, ಮೋದಿ ಸರ್ಕಾರ ಬಂದ್ರೇನೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಇನ್ನ ಅವ್ರಿಗೆ ಬುದ್ಧಿ ಬರ್ಬೇಕಂದ್ರೆ ಅವ್ರ ತಿಳುವಳಿಕೆ ಬೇಕು ಅವರಿಗೆ. ಇದು ಇವಾಗ ಈ ಕ್ಷಣದ ಆಮಿಷ ತೋರಿಸ್ಬಿಟ್ಟು ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಜನರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಏನೂ ಅರಿವು ಇಲ್ಲ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಮೋದಿ ಸರ್ಕಾರನೇ ಬರಬೇಕು. ಎಲ್ಲರಿಗೂ ಎಲ್ಲ ಕಡೆ ಇದು ಕರೆಂಟ್ ಬಿಲ್ ಕಡಿಮೆ ಮಾಡ್ತೀವಿ ಅಂದರು, ಅದು ಯಾವುದೂ ಆಗಿಲ್ಲ. ನೀರಿನ ಬಗ್ಗೆ, ನೀರು ಇಷ್ಟು ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನೀರಿನ ಪ್ರಾಬ್ಲಮ್ ತುಂಬ ಇದೆ, ಯಾವುದು ಸಾಲ್ವ್ ಆಗ್ತಿಲ್ಲ, ಎಲ್ಲ ಜಾಸ್ತಿನೇ ಆಗ್ತಾ ಇದೆ. ಅಲ್ಲ, ಬುದ್ಧಿವಂತರು ಆಗಿದಾರ ಅದು ಏನು, ಎಲ್ಲ ತಿಳ್ಕೊಂಡವರು ಆ ಥರ ತಪ್ಪು ಮಾಡಲ್ಲ. ಅರ್ಧಂಬರ್ಧ ತಿಳ್ಕೊಂಡವರು, ಇವಾಗ ನಮಗೆ ಏನು ಅನುಕೂಲ ಸಿಗತ್ತೋ ಅಷ್ಟೇ ಸಾಕು ಅನ್ನೋರು ಅದನ್ನ ಮಾಡ್ತಾರೆ. ನೋಡಿ ಮೇಡಮ್, ಆಸೆಗಳನ್ನ ತೋರಿಸಿ ವ್ಯಾಮೋಹಕ್ಕೆ ಬಲಿಯಾಗಬಾರ್ದು. ಯಾಕೆಂದ್ರೆ ದೇಶವನ್ನು ಕಟ್ಟೋದ್ರಲ್ಲಿ ನಾವು ಪ್ರಜೆಗಳು, ಪ್ರಜಾಪ್ರಭುತ್ವ ದೇಶ ಇದು. ಹಾಗಾಗಿ ಕುಕ್ಕರ್ ಕೊಡೋದು, ದುಡ್ಡು ಅನ್ಸೋದೆಲ್ಲ ಇಸ್ಕೋಬಾರ್ದು. ಆ್ಯಕ್ಚುಲಿ ನಮ್ಮ ಏನೆಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವು ಓಟ್ ಹಾಕ್ಬೇಕು. ನಮ್ಮ ಮುಂದಿನ ಯಾರು ಪೀಳಿಗೆಗೆ ನಾವು ಮಾದರಿ ಆಗಿರಬೇಕು. ಅದು ಬಿಟ್ಬಿಟ್ಟು ಕುಕ್ಕರ್ ನೋಟು ಅವುಗಳೆಲ್ಲ ತೊಗೊಂಡ್ರೆ ದೇಶಕ್ಕೆ ಅವಮಾನ, ನಮಗೆ ಅವಮಾನ. ನಾವು ಜಾಗೃತರಾಗಬೇಕು, ಮೂಡಿಸ್ಬೇಕು.
ಇವಾಗ ನಾನು ಪಕ್ಕದಲ್ಲಿ ತೊಗೊಳ್ತಾ ಇದ್ದೀನಿ, ಅವನು ತೊಗೊಳ್ತಾನೆ, ಇಲ್ಲಪ್ಪ ಇದು ಬೇಡ, ನನಗೆ ಕರೆಕ್ಟಾಗಿ ಓಟ್ ಹಾಕು, ಯಾವ ಕೆಲಸ ಮಾಡ್ತಾನೆ ಅವನು ಓಟ್ ಹಾಕಬೇಕು. ಅದು ಬಿಟ್ಬಿಟ್ಟು ನಾವು ಎಲ್ಲ ವ್ಯಾಮೋಹಕ್ಕೊಳಗಾದರೆ ದೇಶದ ಅಭಿವೃದ್ಧಿ ಹೆಂಗಾಗುತ್ತೆ, ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಮಾದರಿ ಆಗ್ತೀವಿ? ಮೇಡಮ್, ದೇಶದ ಭವಿಷ್ಯ ದೃಷ್ಟಿಯಿಂದ ಮೋದಿಯವರಿಗೆ ನಾವು ಈ ಸತಿ ಓಟ್ ಹಾಕಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ. ಸಮರ್ಥ ನಾಯಕರಿಲ್ಲ ಮೇಡಮ್, ಇಂದಿರಾ ಗಾಂಧಿ ಹೋದ ಮೇಲೆ ಯಾವುದೇ ಸಮರ್ಥ ನಾಯಕರು ನಮ್ಗೆ ಅಷ್ಟಾಗಿ ಕಾಣಿಸ್ಲಿಲ್ಲ. ಒಂದು ಕಾಲದಲ್ಲಿ ಇತ್ತು ಇಂದಿರಾ ಗಾಂಧಿ ಇದ್ದಾಗ ಈ ದೇಶದ ಭದ್ರತೆ ಇತ್ತು. ದೇಶದ ಭದ್ರತೆ ದೃಷ್ಟಿಯಿಂದ ಇವತ್ತು ನಾವು ಮೋದಿಗೆ ಓಟ್ ಹಾಕ್ತೇವೆ. ಎಲೆಕ್ಷನ್ಸ್ ಬಂತು ಅಂತ ಹೇಳಿ ಕುಕ್ಕರ್ ಕೊಡೋದು ಅಥವಾ ಏನಾದ್ರು ಆಮಿಷಗಳನ್ನ ಓಡ್ತಾರೆ ದುಡ್ಡು ಕೊಡೋದು ಓಟ್ಗೋಸ್ಕರ, ಇದ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಜನ ಬುದ್ಧಿವಂತರಾಗಿದ್ದಾರೆ, ಹಾಕ್ತಾರೆ ಹಾಕ್ತಾರೆ? ಇನ್ನು ಹಳ್ಳಿಯಲ್ಲಿ ಅದೇ ಥರನೇ ಇದ್ದಾರೆ, ಇನ್ನು ದುಡ್ಡಿಗೋಸ್ಕರ ಓಟು ಇದು ಮಾಡ್ಕೊಂಡು ತಿಂತಾರೆ ಅವರು. ಯಾಕಂತಂದ್ರೆ ಈಗ ಇವತ್ತಿನ ಇದ್ರಾಗ ಸ್ವಲ್ಪ ಸುಧಾರಿಸಿದ್ರೂ ಇನ್ನೂ ಸುಧಾರಿಸ್ತಾ ಇಲ್ಲ ಹಳ್ಳಿಯಲ್ಲಿ. ಪಟ್ಟಣದಲ್ಲಿ ಕೂಡ ಕೆಲವು ಅದಾರ ಜನರು, ಯಾಕಂತಂದ್ರೆ ಅವರು ಏನು ಮಾಡ್ತಾರೆ, ದುಡ್ಡಿಗೆ ಆಸೆಗೆ ಹೋಗಿ ಈಗ ನೋಡಿ 2,000 ಕೊಟ್ಟರೆ ಏನು ಎದಕ್ಕೆ ಬಂತದ? ಈಗ ಓಟನ್ನು ಮಾರಬಾರ್ದು, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೇಕಂತ ನಮ್ಮದೊಂದು ಅಭಿಪ್ರಾಯ, ಮತ್ತೇನಿಲ್ಲ. ನಮ್ಮದು BJP ಸರ್ಕಾರ ಬಂದರೆ ಒಳ್ಳೆಯದು, ಈ ಸರ್ಕಾರ ಮಾತ್ರ ಒಳ್ಳೆಯದಲ್ಲ, ಇದು ಬರಬಾರ್ದು. ಯಾಕಂತಂದರೆ ನೋಡಿ, ಎಲ್ಲ ಗಗನಕ್ಕೇರಿದೆವು ರೇಟು. ಮೊದಲು 2,000 ಕೊಟ್ಟರು, ನಂತರ ಏನು ಮಾಡಿದರು, ಎಲ್ಲ ರೇಟ್ ಹೆಚ್ಚಿಗೆ ಹೆಚ್ಚಿಗೆ ಮಾಡಿಕೊಂತ್ಕೊಂತಾರೆ ಅವರು. ಹೀಗಾಗಿ ಭಾಳ ಪ್ರಾಬ್ಲಮ್ ಆಗಿಬಿಟ್ಟು ಜನಗಳಿಗೆ. ಈಗೆಲ್ಲ ಇದಿಲ್ಲ, ಬೆಳೆ ಇಲ್ಲ, ಏನಿಲ್ಲ, ಎಲ್ಲ ನಾಶ ಆಗಿದೆ. ಹೀಗಾಗಿ ಬರೀ ಇದು 2,000 ಕೊಟ್ಟರೆ ಅಷ್ಟೇ ಮಾತ್ರ ಅಂತ ಇದು ಮಾಡ್ತಾ ಇದ್ದಾರೆ ಅವರು. ಯಾರು ಹೋಗ್ತಾರೆ ಹಳ್ಳಿಯಲ್ಲಿ? ಕೆಲವು ಜನರು ಆಸೆಗಾಗಿ ಹೋಗ್ತಾರೆ, ಕೆಲವು ಜನರು ಇಲ್ಲ. ಆದರೂ ಭಾಳಷ್ಟು ಜನ ಈಗ ಬುದ್ಧಿವಂತರು ಆಗ್ಯಾರ, ಫ್ಯಾನ್ ಕೊಟ್ಟರು ಬೇಡ, ನಮ್ಮ ಮಕ್ಕನ ನಾವು ಮಾರ್ಕೋಬಾರ್ದು. ನಡೆಯಲ್ಲ ನಡೆಯಲ್ಲ, ಯಾಕಂತಂದರೆ ಈಗ ಸರ್ಕಾರನೇ ಏನು ಮಾಡಿದೆ, ಅದು ಬೇಸತ್ತದೆ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಈಗ ಮೊನ್ನೆ ತಾನೇ ಬಂದದ್ದು ಎಷ್ಟು ರೇಟ್ ಆಗಿಬಿಟ್ಟದ ಗೊತ್ತಾಗ್ತಾ ಇಲ್ಲ ಜನರಿಗೆ. ಇಲ್ಲ, ಆ ಥರ ಏನಿಲ್ಲ. ಅದು ಇಲ್ಲ ಅಂತ ಹಾಕಿದ್ರೇ ನಮಗೆ ಒಳ್ಳೇದಾಗೋದು, ಗೆದ್ದವರು ನಮ್ಗೆ ಒಳ್ಳೇದು ಮಾಡ್ತಾರೆ. ಅದೆಲ್ಲ ಈಸ್ಕೊಂಡಾದ್ಮೇಲೆ ಅವ್ರನ್ನೇನು ಕೇಳೋಕ್ಕಾಗಲ್ಲ. ಕೊಡೋರು ಕೊಟ್ಟೇ ಕೊಡ್ತಿರ್ಲಿಲ್ಲ, ಅದೆಲ್ಲ ಏನಿಲ್ಲ. ಕುಕ್ಕರ್ ಏನು ಕೊಡ್ತಿದ್ರು ಒಂದೊಂದು ಇದರಲ್ಲಿ, ಒಂದೊಂದು ಇದರಲ್ಲಿ ಇಲ್ಲ. ಅದೇ ನಮ್ಗೆ ಏನು ಬಡವ್ರು ಕೊಡ್ತಾವ್ರೆ, ಅವರು ಈಸ್ಕೊತಾವ್ರೆ, ಗೆದ್ದಾಗ ಏನು ಮಾಡಲ್ಲ, ಕೊಟ್ಟವಲ್ಲ ಅಂತಾರೆ, ಅದಕ್ಕಾಗಿ ಈಸ್ಕೋಬಾರ್ದು, ತಪ್ಪು. ಹಾಂ, ಹಾಕ್ಬಾರ್ದು. ಅದೇ ಇವರು ಸಿದ್ದರಾಮಯ್ಯ ಬಂದರೆ ಒಳ್ಳೇದು, ಇಲ್ಲ JDS ಬಂದರೆ ಒಳ್ಳೇದೆ, BJP ಬಂದರು ಒಳ್ಳೇದೆ. ಯಾವ್ದು ಮೂರಲ್ಲಿ ಯಾವ್ದಾದ್ರು ಒಂದು ಬಂದ್ರೂ ಬರೋಲ್ಲ, BJPನೇ ಬರಲಿ.